ಸಾಮಾಜಿಕ ಸಾಂಸ್ಕೃತಿಕ ಶೈಕ್ಷಣಿಕ ಟ್ರಸ್ಟ್ನ ಉದ್ಘಾಟನೆಯನ್ನು ಇವತ್ತು ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದರಿಯವರು, ಪ್ರೊಫೆಸರ್ ಎಲ್ ಎನ್ ಮುಕುಂದರಾಜರವರು ಮತ್ತು ಇನ್ನಿತರ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಇವತ್ತು ನಾವೆಲ್ಲ ಉದ್ಘಾಟನೆ ಮಾಡಿದ್ದೀವಿ. ಇದು ಪರಮ ಪುಣ್ಯಕ್ಷೇತ್ರ ಶ್ರೀ ಆದಿಚುಂಚನಗಿರಿ ಮಹಾಕ್ಷೇತ್ರದ ಒಂದು ಸಾನ್ನಿಧ್ಯದಲ್ಲಿ ಇದು ನಡೆದಿದೆ. ಈ ಕಾರ್ಯದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಈ ಸಂಸ್ಥೆ ಭಾಳ ಇನ್ನೂ ಉತ್ತುಂಗಕ್ಕೆ ಏರಲಿ. ಅದರ ಅಧ್ಯಕ್ಷರು ಮತ್ತು ಅದರ ಎಲ್ಲ ಸದಸ್ಯರುಗಳು ಒಗ್ಗಟ್ಟಿನಿಂದ ಈ ಸಂಸ್ಥೆಯನ್ನು ಬೆಳೆಸ್ತಕ್ಕಂಥ, ಅವರು ಏನು ಅದರಲ್ಲಿ ಹೆಸರನ್ನು ನಮೂದಿಸಿದರೆ
ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ರಂಗದಲ್ಲೂ ಸಹ ಉತ್ತಮವಾದಂಥ ಸೇವೆಯನ್ನು ಸಲ್ಲಿಸಲಿ, ಆ ಶಕ್ತಿ ಭಗವಂತ ಅವ್ರಿಗೆ ಕೊಡಲಿ, ಮತ್ತು ನಾವೆಲ್ಲ ಸದಾಕಾಲ ಆ ಸಂಸ್ಥೆಯ ಜೊತೆಯಲ್ಲಿ ಇರ್ತೀವಿ ಅಂತೇಳಿ ನಾನು ತುಂಬ ಹೃದಯದಿಂದ ಅವರಿಗೆ ಶುಭವನ್ನು ಕೊಡ್ತಾ ಇದ್ದೀನಿ. ಧನ್ಯವಾದಗಳು. ನಾನು ಸಮೃದ್ಧಿ ಸಾಮಾಜಿಕ ಟ್ರಸ್ಟ್ ಬಗ್ಗೆ ಹೇಳಬೇಕು ಅಂದರೆ, ಇದು ನನ್ನ ಜೀವನದಲ್ಲಿ ನಡೆದಿರೋ ಸನ್ನಿವೇಶಗಳನ್ನೇ ತೆಗೆದುಕೊಂಡು, ಹೆಣ್ಣು ಅಂದ್ರೇನು, ಅಂಗವಿಕಲರು ಅಂದ್ರೇನು, ಕನ್ನಡ ಮೀಡಿಯಮಲ್ಲಿ ಓದೋ ಮಕ್ಕಳುಗಳ ಪರಿಸ್ಥಿತಿ ಈ ಸಮಾಜದಲ್ಲಿ ಇವಾಗ ಹೇಗಿದೆ, ಮತ್ತು ಮಕ್ಕಳು ತಂದೆ ತಾಯಿಗಳನ್ನು ಅವ್ರಿಗೆ ಒಂದು ಏಜ್ ಆದಮೇಲೆ ಆಚೆ ಹಾಕ್ದಾಗ ಆ ತಂದೆ ತಾಯಿಗಳ ನೋವು ಹೇಗಿದೆ, ಅದನ್ನೆಲ್ಲ ಅರ್ಥೈಸ್ಕೊಂಡು ನೋಡಿ, ನನ್ನ ಫ್ಯಾಮಿಲಿಯಲ್ಲೇ ನನಗೆ ಒಬ್ಬಳು ಹ್ಯಾಂಡಿಕ್ಯಾಪ್ ಮಗಳಿರೋ ಕಾರಣ ಅದರ ನೋವು ಎಲ್ಲ ನನಗೆ ಅನುಭವಗಳಾಗಿದೆ. ಆ ಆಧಾರಿತದ ಮೇಲೆ ನಾನು ಯಾಕೆ ನಾನು ಒಂದು ಟ್ರಸ್ಟ್ ಮಾಡಬಾರ್ದು, ಆ ಟ್ರಸ್ಟ್ ಮಾಡಿ ಹ್ಯಾಂಡಿಕ್ಯಾಪ್ ಮಕ್ಕಳು ಅಂದರೆ ಈಗಿನ ಸಮಾಜದಲ್ಲಿ ಜನಗಳು ತಿಳ್ಕೊಂಡಿರೋದೇನು ಅಂದರೆ, ಈ ಹ್ಯಾಂಡಿಕ್ಯಾಪ್ ಮಕ್ಕಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ, ಮತ್ತು ಅವ್ರಿಗೆ ಎಲ್ಲೋದ್ರೂ ಕೆಲಸ ಸಿಗುತ್ತೆ ಅನ್ನೋ ಒಂದು ಮನೋಭಾವದಲ್ಲಿ ನಮ್ಮ ಸಮಾಜದಲ್ಲಿರೋ ಜನಗಳು ತಿಳಿದುಕೊಂಡಿರೋದು. ಅದೇ ಪ್ರಾಕ್ಟಿಕಲ್ಲಾಗಿ ನಾನು ಅನುಭವಿಸಿರೋದೇನು, ನನ್ನ ಮಗಳನ್ನ ಎಲ್ಲಾದರೂ ಇಂಟರ್ವ್ಯೂಗೆ ಕಳಿಸಿದ್ರೆ ಹ್ಯಾಂಡಿಕ್ಯಾಪ್, ಟೈಪ್ ಮಾಡೋಕ್ಕೋದ್ರೆ ಫಾಸ್ಟ್ ಇಲ್ಲ, ಮತ್ತು ಯಾವುದೋ ಒಂದು ಎಮ್ ಎಲ್ ಸಿ ಕಂಪ್ನಿಗಳಿಗೆ ಕಳಿಸಿದ್ರೆ ಬ್ಯೂಟಿ ಇಲ್ಲ, ಆ ಥರ ನೋವುಗಳನ್ನು ನನ್ನ ಮನೆಯಲ್ಲಿ ನಾನೇ ಅನುಭವಿಸಿದ ಕಾರಣ ನಾನೇಕೆ ಒಂದು ಟ್ರಸ್ಟ್ ಮಾಡಿ ನಾಲ್ಕು ಜನನ ನನ್ನ ಜೊತೆ ಸೇರಿಸ್ಕೊಂಡು ನನ್ನ ಜೊತೆ ಜೊತೆಯಲ್ಲಿ ಅವ್ರನ್ನ ಬೆಳೆಸ್ಕೊಂಡು ಸಮಾಜಕ್ಕೆ ಹ್ಯಾಂಡಿಕ್ಯಾಪ್ಗಳಿಗಾಗಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಎಷ್ಟೋ ಜನ ಗೌರ್ಮೆಂಟ್ ಸ್ಕೂಲ್ಗಳಲ್ಲೂ ತಂದೆ ತಾಯಿಗಳು ಮಕ್ಕಳನ್ನ ಓದಿಸೋಕ್ಕಾಗ್ತಿಲ್ಲ, ಅಂತಹ ಮಕ್ಕಳುಗಳು ಇದ್ದಾರೆ. ನಾನು ಟ್ರಸ್ಟ್ ಮಾಡಿರೋ ಉದ್ದೇಶ ದುಡ್ಡು ಮಾಡೋಕ್ಕಲ್ಲ, ಫಂಡ್ ತೊಗೊದಕ್ಕೊಳಕ್ಕಲ್ಲ, ನಿಮ್ಮಂಥವ್ರು ಯಾರೋ ಒಬ್ಬರಿದ್ದರೆ ಸಾ ಈ ಮಗುನ ಅಡಾಪ್ಟ್ ಮಾಡ್ಕೊಳ್ಳಿ, ಒಂದು 4 ವರ್ಷ ಎಜುಕೇಷನ್ ಕೊಡಿಸಿ ಅಂತ ಕೇಳ್ಕೊತೀನಿ. ಭಿಕ್ಷೆ ಅಂತ ಆದರೂ ಪರವಾಗಿಲ್ಲ ನಿಮಗೆ, ಆ ಮಕ್ಕಳು ಎಜುಕೇಷನ್ ಒಂದು 4 ವರ್ಷ ನಿಮ್ಮಂಥವ್ರು ಎಜುಕೇಷನ್ ಕೊಟ್ಟರೆ ಎಲ್ಲೋ ದುಡ್ಕೊಂಡು ತಿಂತಾರೆ. ಒಂದು ಯಾವುದೋ 108 ಆಶ್ರಮಗಳಿದೆ ಇವಾಗ ಫ್ರೀಯಾಗಿ ಕೊಡೋಕ್ಕೆ, ಯಾರೋ ತಂದೆ ತಾಯಿಗಳು ಈಚೆ ಬಿದ್ದಿರ್ತಾರೆ, ಅಂಥವ್ರನ್ನ ಹುಡುಕಿ ಅಂಥ ಹಣವಿಲ್ಲದ ಆಶ್ರಮಗಳು ಇದೆ. ಹಣ ಕೊಟ್ಟು ಸೇರಿಸೋಂಥದ್ದೇನಿಲ್ಲ, ನಾವು ಅಂದ್ಕೊಂಡಿರೋದು ದುಡ್ಡು ಕೊಟ್ಟರೆ ಆಶ್ರಮ ಇದೆ ಅಂತ, ಅದು ಬಹಳ ತಪ್ಪು. ದುಡ್ಡು ಕೊಡದೆ ಸಮಾಜ ಸೇವೆ ಮಾಡುವಂಥ ಆಶ್ರಮಗಳು ತುಂಬ ಇದೆ. ಅಂಥ ಅನಾಥ ಆಶ್ರಮಗಳಿಗೆ ರುದ್ರನ ಕರ್ಕೊಂಡು ನಾನೇ ಸೇರಿಸಿ ನಾನು 1,000 ಜೊತೆ ಖುಷಿ ಖುಷಿಯಾಗಿದ್ದು, ಅವ್ರ ಅನುಭವನ ನಾನು ತೊಗೊಂಡು ಹ್ಯಾಪಿಯಾಗಿರಬೇಕು ಅಂತ. ಈ ರೀತಿ ಸಮಾಜದಲ್ಲಿ ನನ್ನ ಕೈಲಿ ಎಷ್ಟು ಮಟ್ಟಿಗೆ ಹೆಲ್ಪ್ ಮಾಡೋಕ್ಕಾಗತ್ತೆ, ಸಹಾಯ ಮಾಡೋಕ್ಕಾಗತ್ತೆ, ಆ ಒಂದನ್ನ ವೇಲಿ ನಾನು ಇದ್ದೀನಿ. ನನ್ನ ಜೊತೆಯಲ್ಲಿರೋ ಟ್ರಸ್ಟಿಗಳು ಕೂಡ ಮಂಜುನಾಥ್ ಇರ್ಬೋದು, ವೆಂಕಟರಮಣ ಸ್ವಾಮಿ ಇರ್ಬೋದು, ಗೀತಾ ಮೇಡಮ್ ಇರ್ಬೋದು, ರತ್ನಾ ಮೇಡಮ್ ಇರ್ಬೋದು, ನನ್ನ ಜೊತೆಯಲ್ಲೇ ಇದ್ದಾರೆ ಇವತ್ತುವರೆಗೂ. ನನಗೆ ಹೇಳ್ತಾರೆ ಮಂಜುನಾಥ್ ಹೇಳ್ತಾರೆ, ಹೆದರಬೇಡಿ ಮೇಡಮ್, ನಾವಿದ್ದೀವಿ ನಾವಿದ್ದೀವಿ ಅಂತ. ಇಷ್ಟನ್ನು ನಾನೆಲ್ಲ ಹಮ್ಮಿಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಸರ್. ನನಗೆ ನಿಮ್ಮೆಲ್ಲ ಮಾಧ್ಯಮರ ಸಪೋರ್ಟು ಮುಂದಕ್ಕೂ ಈಗೂ ನನಗೆ ಬಹಳ ಹೆಲ್ಪ್ ಮಾಡಬೇಕು, ಕೇಳಬೇಕು, ನೀವು ನನ್ನ ಜೊತೆಯಲ್ಲಿರಿ ಅಂತ ಕೇಳಿಕೊಂಡು ಈ ನಿಮ್ಮ ಸಹಕಾರ ನನಗೆ ಸಹಕರಿಸಿ ಅಂತ ಕೇಳ್ಕೊತೀನಿ. ಈ ಟ್ರಸ್ಟಿನ ಉದ್ದೇಶ ಇಷ್ಟೇ ಸರ್ ನಾನು ಮಾಡ್ತಾರೆ.